ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್ ಸೊ ನಾವು ಇವತ್ತಿಂದ ಒಂದು ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡ್ಕೊಳೋಣ ಅದೇನು ಅಂತಂದರೆ ಡೈಲಿ ನಾವು ಟ್ರೈ ಮಾಡ್ಕೊಳೋಣ ಆ ಡೇಟಿಂದು ಅಥವಾ ಪ್ರೀವಿಯಸ್ ಒಂದು ಎರಡು ದಿನದ್ದು ಇಂಪಾರ್ಟೆಂಟು ನಾವು ಎಮ್ ಸಿ ಕ್ಯೂಸು ಡಿಸ್ಕಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೊ ನಾವು ಫಸ್ಟ್ ಕ್ವೆಶನ್ ನೋಡ್ಕೊಳೋಣ ವೇರ್ ವಾಸ್ ನ್ಯಾಷನಲ್ ಹಾರ್ಟಿಕಲ್ಚರ್ ಫೇರ್ ಟ್ವೆಂಟಿ ನೈಂಟೀನ್ ಹೆಲ್ಡ್ ಸೊ ನ್ಯಾಷ್ನಲ್ ಹಾರ್ಟಿಕಲ್ಚರ್ ಫೇರ್ ಟ್ವೆಂಟಿ ನೈನ್ಟೀನು ಎಲ್ಲಿ ಕಂಡಕ್ಟ್ ಮಾಡಿದ್ರು ಅಥವಾ ಎಲ್ಲಿ ಆರ್ಗನೈಸ್ ಆಗಿತ್ತು ಅಂತ ಹೇಳಿ ಕೇಳ್ತಾ ಇದ್ದಾರೆ ಬೆಳಗಾಮು ಧಾರವಾಡ ಹಾವೇರಿ ನನ್ ಆಫ್ ದ ಬೌ ಆನ್ಸರ್ ನೋಡಿ ನನ್ ಆಫ್ ದ ಬೌ ಯಾಕಂತಂದರೆ ಇದು ಆರ್ಗನೈಸ್ ಆಗಿದ್ದು ಸೊ ಬೆಂಗಳೂರಲ್ಲಿ ಇದು ಆರ್ಗನೈಸ್ ಆಗಿತ್ತು ಯಾರು ಆರ್ಗನೈಸ್ ಮಾಡಿದ್ರು ಅಂತಂದರೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದನ್ನು ಆರ್ಗನೈಸ್ ಮಾಡಿತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಇದನ್ನು ಆರ್ಗನೈಸ್ ಮಾಡಿದ್ದಿತ್ತು ಟ್ವೆಂಟಿ ನೈನ್ಟೀನಲ್ಲಿ ಎಲ್ಲಿ ಆರ್ಗನೈಸ್ ಆಗಿತ್ತು ಹೆಸರು ಬೆಂಗಳೂರು ಎಲ್ಲಿ ಅಂತಂದರೆ ಹೆಸರುಘಟ್ಟ ಸೊ ಹೆಸರುಘಟ್ಟಲ್ಲಿ ಇದು ಆರ್ಗನೈಸ್ ಮಾಡ್ತಿ ಮಾಡಿದ್ದಿದ್ರು ಸೆಕೆಂಡ್ ಕ್ವೆಶನು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಸೊ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಕೊಟ್ಟಿರೋಂಥ ಎರಡು ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟು ಕರೆಕ್ಟು ಅಂತ ಹೇಳ್ಬಿಟ್ಟು ನಾವು ಕಂಡುಹಿಡಬೇಕು ಸೊ ಇಲ್ಲಿ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಎರಡು ಬಂದ್ಬಿಟ್ಟು ಸಾರಿ ಇಲ್ಲಿ ಬರೆದಿಲ್ಲ ನಾನು ಕಲಾಮ್ ಸ್ಯಾಟ್ ಸೊ ಕಲಾಮ್ ಸ್ಯಾಟ್ ವಿ ಟು ಅಂತ ಏನು ರೀಸೆಂಟಾಗಿ ಇಸ್ರೋ ಲಾಂಚ್ ಮಾಡಿದ್ರಲ್ಲ ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಎರಡು ಸ್ಟೇಟ್ಮೆಂಟು ಸೊ ಕೊಟ್ಟಿರೋಂಥ ಎರಡು ಸ್ಟೇಟ್ಮೆಂಟಲ್ಲಿ ಯಾವುದು ಕರೆಕ್ಟ್ ಅಂತ ಹೇಳ್ಬಿಟ್ಟು ಹೇಳಬೇಕು ಇದನ್ನು ಲಾಂಚ್ ಮಾಡಿದ್ದು ಪಿ ಎಸ್ ಎಲ್ ವಿ ಸಿ ಫಾರ್ಟಿ ಫೋರಿಂದ ಲಾಂಚ್ ಮಾಡಿದ್ರಂತೆ ನೆಕ್ಸ್ಟು ಇದನ್ನು ಡೆವಲಪ್ ಮಾಡಿರೋಂಥದ್ದು ಸ್ಟೂಡೆಂಟ್ಸು ಚೆನ್ನೈ ಬೇಸ್ಡ್ ಅಂತ ಹೇಳ್ಬಿಟ್ಟು ಹೇಳ್ತಾ ಯಾವುದು ಕರೆಕ್ಟ್ ಇದರಲ್ಲಿ ಒನ್ ಒನ್ಲಿ ಟೂ ಒನ್ಲಿ ಬೂತ್ ಒನ್ ಆ್ಯಂಡ್ ಟು ನನ್ ಆಫ್ ದ ಬೌ ಆನ್ಸರ್ ನೋಡಿ ಎರಡೂ ಕೂಡ ಕರೆಕ್ಟು ಇದನ್ನು ಲಾಂಚ್ ಮಾಡಿದ್ದು ಪಿ ಎಸ್ ಎಲ್ ವಿ ಸಿ ಫಾರ್ಟಿ ಫೋರಲ್ಲೇ ಸಿ ಫಾರ್ಟಿ ಫೋರಿಂದೇ ಇದನ್ನು ಲಾಂಚ್ ಮಾಡಿದ್ರು ಈ ಪಿ ಎಸ್ ಎಲ್ ವಿ ಲಾಂಚ್ ಬಂದ್ಬಿಟ್ಟು ನಮ್ಮ ಇಸ್ರೋದು ಪಿ ಎಸ್ ಎಲ್ ವಿಯಲ್ಲಿ ಫಾರ್ಟಿ ಸಿಕ್ಸ್ ಫ್ಲೈಟ್ ಆಗಿತ್ತು ಮತ್ತು ಇದನ್ನು ಸ್ಪೇಸ್ ಕಿಡ್ಸ್ ಇಂಡಿಯಾ ಅಂತ ಒಂದು ಎಜುಕೇಷನ್ ಆರ್ಗನೈಸೇಷನ್ ಇದೆ ಸ್ಪೋ ಸ್ಪೇಸ್ ಕಿಡ್ಸ್ ಇಂಡಿಯಾ ಅಂತ ಸ್ಪೇಸ್ ಕಿಡ್ಸ್ ಇಂಡಿಯಾ ಅಂತ ಚೆನ್ನೈ ಬೇಸ್ಡ್ ಇದು ಸ್ಪೇಸ್ ರಿಲೇಟೆಡ್ ಎಜುಕೇಷನ್ನ ಪ್ರೊವೈಡ್ ಮಾಡ್ತಾರೆ ಸೊ ಈ ಸ್ಪೇಸ್ ಕಿಡ್ಸ್ ಇಂಡಿಯಾದಲ್ಲಿರುವಂಥ ಸ್ಟೂಡೆಂಟ್ಸ್ ಇದ್ದಾರಲ್ಲ ಆ ಸ್ಟೂಡೆಂಟ್ಸೇ ಇದನ್ನು ಇದು ಕಲಾಂ ಸ್ಯಾಟ್ ವಿ ಟೂನ ಕನ್ಸ್ಟ್ರಕ್ಷನ್ ಮಾಡಿರೋಂಥದ್ದು ಇನ್ನೊಂದು ಏನು ನೆನ್ಪಿಟ್ಕೊಂಡಿರಬೇಕು ಅಂತಂದರೆ ಈ ಕಲಾಂ ಸ್ಯಾಟ್ ವಿ ಟು ಏನಿದೆಯಲ್ಲ ಇದು ಲೈಟೆಸ್ಟು ಇಡೀ ವರ್ಲ್ಡಲ್ಲೇ ಫುಲ್ ಲೈಟಾಗಿರೋವಂಥದ್ದು ಸ್ಯಾಟಲೈಟು ಲಾಂಚ್ ಮಾಡಿರೋಂಥದ್ದು ಇಸ್ರೋ ಸೊ ಅರೌಂಡ್ ಒನ್ ಕೆ ಏನೋ ಇದೆ ಇದು ಕಲಾಂ ಸ್ಯಾಟ್ ವಿ ಟು ಥರ್ಡ್ ಕ್ವಶನು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇಂಡಿಯಾಸ್ ಲಾರ್ಜೆಸ್ಟ್ ಕೋಸ್ಟಲ್ ಸೆಕ್ಯುರಿಟಿ ಡ್ರಿಲ್ ಅಂತ ಹೇಳಿ ಕೇಳ್ತಾ ಇದಾರೆ ಸೊ ಕೋಸ್ಟಲ್ ಸೆಕ್ಯುರಿಟಿ ಡ್ರಿಲ್ಲು ಯಾವುದು ಲಾರ್ಜೆಸ್ಟು ಅಂತ ಹೇಳಿ ಕೇಳ್ತಾಯಿದಾರೆ ಎಕ್ಸಸೈಸ್ ಸೆಕ್ಯೂರಿಟಿ ಡ್ರಿಲ್ ಕೋಸ್ಟಲ್ ಸಿ ವಿಜುಲ್ ಎಕ್ಸೈಸ್ ಸಿ ವಿಜಲ್ ಎಕ್ಸೈಸ್ ಸಿ ವಿಜಲ್ ಆಯಿತಾ ಎಕ್ಸಸೈಸ್ ಸಿ ಡ್ರಿಲ್ ಎಕ್ಸಸೈಸ್ ಸಿ ವಿಜಲ್ ಆನ್ಸರ್ ಇದ್ರದ್ದು ಡಿ ಎಕ್ಸಸೈಸ್ ಸಿ ವಿಜುಲ್ ಸೊ ಇದು ಎಕ್ಸಸೈಸ್ ಸಿ ವಿಜಲ್ ಯಾವಾಗ ಆರ್ಗನೈಸ್ ಮಾಡ್ಕೊಂಡಿದ್ದು ಅಂತಂದರೆ ರೀಸೆಂಟಾಗಿ ಇದನ್ನು ಟ್ವೆಂಟಿ ನೈನ್ಟೀನಲ್ಲೇ ಆರ್ಗನೈಸ್ ಮಾಡ್ಕೊಂಡಿದ್ರು ಸೊ ಎಕ್ಸಾಕ್ಟಾಗಿ ಡೇಟ್ ಹೇಳೋಕ್ಕಾಗಲ್ಲ ಯಾಕಂತಂದರೆ ನೋಡಿ ನಮ್ಮ ಇಂಡಿಯನ್ ಕೋಸ್ಟ್ ಏನಿದೆಯಲ್ಲ ಸೊ ಎಷ್ಟು ದೊಡ್ಡದಿದೆ ನಮ್ಮ ಕೋಸ್ಟ್ ಅಂತಂದರೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ಸು ಸೊ ಈ ಕೋಸ್ಟು ಮತ್ತು ವೆಸ್ಟರ್ನ್ ಕೋಸ್ಟು ಈಸ್ಟರ್ನ್ ಕೋಸ್ಟು ಅಣ್ಣ ಇದು ಲಕ್ಷದ್ವೀಪ್ ಐಲ್ಯಾಂಡು ಅಣ್ಣಮಾನ ನಿಕೋಬಾರ್ ಐಲ್ಯಾಂಡು ಸೊ ಇದರಲ್ಲಿ ಏನು ಟ್ರೈ ಮಾಡಿದರು ಅಂತಂದರೆ ಎಲ್ಲ ಕಡೆಯೂ ಕೂಡ ಅಟ್ಯಾಕ್ ಮಾಡ್ಕೊಂಬಿಟ್ರೆ ನಮಗೆ ಸೊ ಎಲ್ಲ ಕೋಸ್ಟಲ್ಲೂ ಕೂಡ ಅಟ್ಯಾಕ್ ಮಾಡ್ಕೊಂಬಿಟ್ರೆ ನಾವು ಯಾವ ಥರ ಪ್ರಿಪೇರ್ ಆಗಿದ್ದೀವಿ ಎಲ್ಲ ಅಟ್ಯಾಕ್ನೂ ಕೂಡ ನಾವು ಅಪೋಸ್ ಮಾಡೋದಕ್ಕೋಸ್ಕರ ಯಾವ ಥರ ನಾವು ಪ್ರಿಪೇರ್ ಆಗಿದ್ದೀವಿ ಹೇಳ್ಬಿಟ್ಟು ಟೆಸ್ಟ್ ಮಾಡೋಕ್ಕೋಸ್ಕರ ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದರು ಸೊ ಏನಿದು ಎಕ್ಸಸೈಸ್ ಸಿ ವಿಜಿಲ್ಲು ಆರ್ಗನೈಸ್ ಆಗಿದ್ದಂಥದ್ದು ಫೋರ್ತ್ ಕ್ವೆಶನು ವಾಟ್ ಈಸ್ ಇಂಡಿಯಾಸ್ ರ್ಯಾಂಕಿಂಗ್ ಇನ್ ಗ್ಲೋಬಲ್ ಟ್ಯಾಲೆಂಟ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಟ್ವೆಂಟಿ ನೈನ್ಟೀನ್ ಸೊ ಗ್ಲೋಬಲ್ ಟ್ಯಾಲೆಂಟ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಟ್ವೆಂಟಿ ನೈನ್ಟೀನಲ್ಲಿ ಇಂಡಿಯಾದ ರ್ಯಾಂಕಿಂಗ್ ಏನಿದೆ ಅಂತ ಹೇಳಿ ಕೇಳ್ತಾಯಿದ್ದಾರೆ ಆನ್ಸರ್ ನೋಡಿ ಎ ಟಿ ಎತ್ ರ್ಯಾಂಕ್ ಇತ್ತು ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಇಂದು ಇಂಡಿಯಾ ಕಾಂಪಿಟೇಟಿವ್ನೆಸ್ ಇಂಡೆಕ್ಸು ಟ್ವೆಂಟಿ ನೈಂಟೀನು ಇದನ್ನು ಯಾರು ಪಬ್ಲಿಷ್ ಮಾಡೋದು ಅಂತಂದರೆ ಇನ್ ಸೀಡ್ ಪಬ್ಲಿಷ್ ಮಾಡುತ್ತೆ ಸೊ ಇನ್ ಸೀಡ್ ಬಿಸ್ನೆಸ್ ಸ್ಕೂಲು ಪ್ಲಸ್ ಟಾಟಾ ಕಮ್ಯುನಿಕೇಷನ್ ಟಾಟಾ ಕಮ್ಯುನಿಕೇಷನ್ ಆ್ಯಂಡ್ ಅಡಿಕ್ಕೊ ಗ್ರೂಪ್ ಅಂತ ಒಂದಿದೆ ಅಲ್ವಾ ಸೊ ಅಡಿಕ್ಕೊ ಗ್ರೂಪ್ ಮತ್ತು ಟಾಟಾ ಕಮ್ಯುನಿಕೇಷನ್ ಇದನ್ನು ಪಬ್ಲಿಷ್ ಮಾಡೋವಂಥದ್ದು ಸೊ ನೀವು ಈ ಥರ ಕ್ವಶನ್ನ ನೋಡಿಕೊಂಡು ನೀವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಯಾಕಂತಂದರೆ ಇದು ಆ್ಯಕ್ಚುಲಿ ಮಾಕ್ ಟೆಸ್ಟು ನೀವು ಆನ್ಸರ್ನ ನೀವು ಆನ್ಸರ್ ಮಾಡಿದ್ಮೇಲೆನೇ ಎಕ್ಸ್ಪ್ಲನೇಷನ್ನ ನೋಡ್ಕೊಂಡ್ರೆ ನಿಮಗೂ ಪ್ರಾಕ್ಟೀಸ್ ಚೆನ್ನಾಗಾಗ್ತಾ ಆಗ್ತಾ ಇರುತ್ತೆ ಫಿಫ್ತ್ ಕ್ವೆಶನು ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಈಸ್ ಬೆಸ್ಟ್ ಪರ್ಫಾರ್ಮರ್ ಅಮಾಂಗ್ ಬ್ರಿಕ್ಸ್ ಬ್ರಿಕ್ಸ್ ಕಂಟ್ರೀಸ್ಗಳಲ್ಲಿ ಯಾವ ಕಂಟ್ರಿ ಬೆಸ್ಟ್ ಪರ್ಫಾರ್ಮರು ಯಾವುದರಲ್ಲಿ ಈ ಗ್ಲೋಬಲ್ ಟ್ಯಾಲೆಂಟ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸಲ್ಲಿ ಯಾವ ಕಂಟ್ರಿ ಬೆಸ್ಟ್ ಪರ್ಫಾರ್ಮರು ಅಂತ ಕೇಳ್ತಿದಾರೆ ಆನ್ಸರು ನೀವು ಆನ್ಸರ್ ಮಾಡಿರಿ ಅಲ್ಲಿವರೆಗೂ ಆನ್ಸರ್ ಬಂದುಬಿಟ್ಟಿದ್ರದ್ದು ಚೈನಾ ಚೈನಾದ ರ್ಯಾಂಕಿಂಗ್ ನೋಡಿ ಫಾರ್ಟಿ ಫಿಫ್ತ್ ಇತ್ತು ಇಂಡಿಯಾದ ರ್ಯಾಂಕಿಂಗ್ ಅಂತೂ ನಾವು ನೋಡ್ಕೊಂಡವಲ್ಲ ಇಂಡಿಯಾದ ರ್ಯಾಂಕಿಂಗ್ ಬಂದುಬಿಟ್ಟು ಏಯ್ಟಿ ಎತ್ ಪೊಸಿಷನಲ್ಲಿತ್ತು ಇತ್ತು ರ್ಯಾಂಕಿಂಗ್ ಏಯ್ಟಿ ಎಯತ್ ಇರೋದ್ರಿಂದ ಅದಕ್ಕಿಂತ ಬೆಟರ್ ಇರುವಂಥ ರ್ಯಾಂಕಿಂಗ್ ಬಂದುಬಿಟ್ಟು ಫಾರ್ಟಿ ಫಿಫ್ತಲ್ಲಿ ಚೈನಾದು ಇತ್ತು ಸೊ ಇದು ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಅಂತಂದ್ರೇನು ಈಗ ಎಕ್ಸಾಂಪಲು ಇಂಡಿಯಾದಲ್ಲಿ ಯಾರಾದರೂ ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾರೆ ಸೊ ಎಜುಕೇಷನ್ ಲೆವೆಲು ಆಲ್ಮೋಸ್ಟು ಪಿ ಎಚ್ ಡಿ ಲೆವೆಲ್ವರೆಗೂ ಕೂಡ ತುಂಬ ಚೆನ್ನಾಗಿ ಎಜುಕೇಷನ್ ಮಾಡ್ಕೊಂಡಿದ್ದಾರೆ ಸೊ ಇವಾಗ ಆ ಥರ ಪರ್ಸನ್ನು ಯಾವ ದೇಶಕ್ಕೆ ಹೋಗಿ ಅಲ್ಲಿ ದುಡಿಯೋಕ್ಕೆ ಇಷ್ಟಪಡ್ತಾರೆ ಅಥವಾ ಯಾವ ದೇಶಕ್ಕೆ ಹೋಗೋಕ್ಕೆ ಇಷ್ಟಪಡ್ತಾರೆ ಅಲ್ಲೇ ಸೆಟಲ್ ಆಗೋಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡಿಕೊಂಡ್ರೆ ಅದರಲ್ಲೇ ನಮಗೆ ಟ್ಯಾಲೆಂಟ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸು ಗೊತ್ತಾಗ್ಬಿಡುತ್ತೆ ಸೊ ಒಂದು ದೇಶದ್ದು ಎಬಿಲಿಟಿ ಯಾವ ಥರ ಇದೆ ಅಟ್ರಾಕ್ಟ್ ಮಾಡೋದಕ್ಕೆ ಟ್ಯಾಲೆಂಟನ್ನ ಅಟ್ರಾಕ್ಟ್ ಮಾಡಿಕೊಂಡು ಟ್ಯಾಲೆಂಟ್ನ ಅದೇ ದೇಶದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಯಾವ ದೇಶಕ್ಕೆ ಎಬಿಲಿಟಿ ಇದೆ ಆ ದೇಶ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿರುತ್ತೆ ಅಂತ ನೆಕ್ಸ್ಟ್ ಕ್ವೆಶನು ವಿತ್ ವಿಚ್ ಕಂಟ್ರಿ ವಿಲ್ ಇಂಡಿಯಾ ಸೈನ್ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ಕೋಆಪರೇಷನ್ ಆನ್ ರಿಕ್ರೂಟ್ಮೆಂಟ್ ಆಫ್ ಡೊಮೆಸ್ಟಿಕ್ ವರ್ಕರ್ಸ್ ಸೊ ಡೊಮೆಸ್ಟಿಕ್ ವರ್ಕರ್ಸ್ ರಿಲೇಟೆಡ್ಡು ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇಂಡಿಯಾ ಯಾವ ದೇಶದ ಜೊತೆ ಸೈನ್ ಮಾಡ್ಕೊತಾ ಇದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸೌದಿ ಅರೇಬಿಯಾ ಕತಾರ್ ಒಮಾನ್ ಕುವೆತ್ ಆನ್ಸರ್ ನೋಡಿ ಇದ್ರದ್ದು ಕುವೆತ್ತು ಕುವೆತ್ತು ಜೊತೆ ಇದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಮಾಡ್ಕೊತಾ ಇರ್ತಾರೆ ಸೊ ಇದರಿಂದ ಆಲ್ಮೋಸ್ಟ್ ಮೂರು ಲಕ್ಷ ವರ್ಕರ್ಸ್ಗೆ ಹೆಲ್ಪು ಆಗ್ತಾ ಇರುತ್ತೆ ಇದರಲ್ಲಿ ಆಲ್ಮೋಸ್ಟ್ ತೊಂಬತ್ತು ಸಾವಿರ ವುಮೆನ್ ವರ್ಕರ್ಸು ಫೀಮೇಲು ಡೊಮೆಸ್ಟಿಕ್ ವರ್ಕರ್ಸು ಕೂಡ ಇನ್ವಾಲ್ವ್ ಆಗಿರ್ತಾರೆ ಐದು ವರ್ಷದ್ದು ಇದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ವ್ಯಾಲಿಡಿಟಿ ಐದು ವರ್ಷಕ್ಕಿರುತ್ತೆ ಅದಾದಮೇಲೆ ಆಟೋ ರಿನ್ಯೂವಲ್ ಮಾಡ್ಕೊಳ್ಳೋದು ಕೂಡ ಇದರಲ್ಲಿ ಪ್ರೊವಿಷನ್ ಕೊಟ್ಟಿರ್ತಾರೆ ನೆಕ್ಸ್ಟ್ ಕ್ವೆಶನು ದ ಟೂ ಕಂಟ್ರೀಸ್ ವಿಚ್ ವಿಲ್ ಎಕ್ಸೆಪ್ಟ್ ಆಧಾರ್ ಆಸ್ ಲೀಗಲ್ ಟ್ರಾವೆಲ್ ಡಾಕ್ ಡಾಕ್ಯುಮೆಂಟ್ ಸೊ ನೋಡಿ ಈ ಕಂಟ್ರೀಸ್ಗಳಲ್ಲಿ ನಾವು ವೀಸಾ ತೊಗೊಳ್ಳೋವಂಥದ್ದು ಅವಶ್ಯಕತೆ ಇರೋಲ್ಲ ಸೊ ನಮ್ಮ ಆಧಾರ್ ಕಾರ್ಡ್ನ ಕ್ಯಾರಿ ಮಾಡ್ಕೊಂಬಿಟ್ರೆ ಸಾಕು ಅದೇ ಒಂಥರ ಲೀಗಲ್ ಡಾಕ್ಯುಮೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸೆಪ್ಟ್ ಮಾಡ್ಕೊತಾರೆ ಯಾವ ಕಂಟ್ರೀಸ್ ಅದು ಅಂತ ಹೇಳಿ ಕೇಳ್ತಾಯಿದ್ರೆ ಮಾಲ್ಡೀವ್ಸ್ ನೇಪಾಳ್ ನೇಪಾಳ್ ಭೂಟಾನ್ ಭೂಟಾನ್ ಮ್ಯಾನ್ಮಾರ್ ಮ್ಯಾನ್ಮಾರ್ ಮಾಲ್ಡೀವ್ಸ್ ಆನ್ಸರ್ ಬಂದ್ಬಿಟ್ಟು ನೋಡಿ ನೇಪಾಳ ಮತ್ತು ಭೂಟಾನ್ ಸೊ ನೇಪಾಳಿಗೆ ಅಥವಾ ಭೂಟಾನ್ಗೆ ನೀವೇನಾದ್ರು ಟ್ರಾವೆಲ್ ಮಾಡ್ಕೋಬೇಕು ಅಂತಂದರೆ ಬರೀ ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡೋದ್ರೆ ಸಾಕು ಅವರು ಎಕ್ಸೆಪ್ಟ್ ಮಾಡ್ಕೊತಾ ಇರ್ತಾರೆ ಸೊ ನೋಡಿ ಇವಾಗ ರೀಸೆಂಟಾಗಿ ನಾವು ನೋಡ್ಕೋಬೇಕು ಅಂತಂದರೆ ನೇಪಾಳ ಜೊತೆ ನಮ್ಮ ರಿಲೇಷನ್ಸು ಅಷ್ಟೊಂದು ಚೆನ್ನಾಗಿ ಇರ್ತಾರಲಿಲ್ಲ ಯಾಕಂತಂದರೆ ನೇಪಾಳು ತನ್ನ ಕಾನ್ಸ್ಟಿಟ್ಯೂಷನ್ ಅಂತಂದರೆ ಸಂವಿಧಾನ ಏನು ಇತ್ತಲ್ಲ ಅದರಲ್ಲಿ ಇಂಡಿಯಾ ಬಂದ್ಬಿಟ್ಟು ಕೆಲವೊಂದು ಚೇಂಜಸ್ನ ಹೇಳಿತ್ತು ಸೊ ಆ ಚೇಂಜಸ್ನ ನೇಪಾಳು ಒಪ್ಕೊಂಡಿರಲಿಲ್ಲ ಅದಕ್ಕೆ ಇಂಡಿಯಾ ಏನು ಮಾಡ್ಕೊಂಡ್ಬಿಟ್ಟಿತ್ತು ಅಂತಂದರೆ ಇಂಡಿಯಾದು ನೇಪಾಳದು ಬಾರ್ಡರಲ್ಲಿ ಒಂಥರ ಆಗಿ ಬ್ಲಾಕೇಡ್ ಹಾಕ್ಬಿಟ್ಟಿತ್ತು ಬ್ಲಾಕೇಡ್ ಅನ್ಅಫಿಷಿಯಲ್ ಅಂತಂದ್ರೇನು ಅನ್ಅಫಿಷಿಯಲ್ ಅಂತಂದರೆ ನೋಡಿ ಒಪ್ಕೊಳ್ಳಲ್ಲ ಇಂಡಿಯಾ ಹಾಕಿದ್ದೀವಿ ನಾವು ಬ್ಲಾಕೇಡ್ ಅಂತ ಬ್ಲಾಕ್ ಅಂತಂದ್ರೆ ಏನು ಈ ಕಡೆಯಿಂದ ಆ ಕಡೆಯೂ ಕೂಡ ಏನು ಸಪ್ಲೈಸ್ ಹೋಗೋಂಗಿಲ್ಲ ಆ ಕಡೆಯಿಂದ ಈ ಕಡೆಯೂ ಕೂಡ ಏನು ಸಪ್ಲೈಸ್ ಬರೋಂಗಿಲ್ಲ ಸೊ ಆ ಥರ ಒಂಥರ ಸ್ಟ್ರೈಕ್ ಮಾಡೋ ಥರ ಮಾಡ್ಕೊಂಬಿಟ್ಟಿದ್ರು ಅದರಿಂದ ನಮ್ಮ ರಿಲೇಷನ್ಸು ನೇಪಾಳ ಜೊತೆ ಸ್ವಲ್ಪ ಹಾಳಾಗಿ ಹೋಗ್ಬಿಟ್ಟಿತ್ತು ಅದಾದಮೇಲೆ ನೇಪಾಳ ಏನು ಮಾಡ್ಕೊಂತಂದರೆ ಚೈನಾಗೆ ಅಪ್ರೋಚ್ ಮಾಡಿಕೊಂಡು ಚೈನಾ ಜೊತೆ ಇಂಪ್ರೂವ್ಮೆಂಟ್ ಮಾಡ್ಕೊತು ರಿಲೇಷನ್ಸು ಇವಾಗ ನೇಪಾಳು ಮತ್ತು ಇಂಡಿಯಾ ಜೊತೆ ರಿಲೇಷನ್ಸ್ನ ಇಂಪ್ರೂವ್ ಮಾಡ್ಕೊಂಡಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಫ್ಯೂಚರಲ್ಲಿ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಏಟ್ ಕ್ವೆಶನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಹ್ಯಾಸ್ ಟಾಪ್ಡ್ ಜಿ ಡಿ ಪಿ ಗ್ರೋತ್ ರೇಟ್ ಲಿಸ್ಟ್ ಜಿ ಡಿ ಪಿ ಗ್ರೋತ್ ರೇಟ್ ಲಿಸ್ಟಲ್ಲಿ ಇಂಡ್ಯಾದಲ್ಲಿರುವಂಥ ಸ್ಟೇಟಲ್ಲಿ ಯಾವ ಸ್ಟೇಟು ಟಾಪ್ ಮಾಡಿದೆ ಅಂತ ಹೇಳಿ ಕೇಳ್ತಾ ಇದ್ದರೆ ಆನ್ಸರ್ ಬಂದ್ಬಿಟ್ಟು ಬಿಹಾರು ಬಿಹಾರ್ ನೋಡಿ ಡಬಲ್ ಡಿಜಿಟಲ್ ಗ್ರೋತ್ ಇದೆ ಲೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಷ್ಟು ಬಿಹಾರ್ದು ಗ್ರೋತ್ ಇದೆ ನೈನ್ತ್ ಕ್ವೆಶನು ನೈನ್ತು ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಇನ್ವೆಸ್ಟರ್ ಸಮಿಟ್ ನಡೀತಲ್ಲ ಸೊ ಅದರ ಥೀಮ್ ಏನಿತ್ತು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಸೊ ಥೀಮ್ ಬೇಸ್ಡ್ ಕ್ವೆಷನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದರ ಥೀಮ್ ಏನಿತ್ತು ಅಂತ ಹೇಳ್ಬಿಟ್ಟು ಕೇಳಿದ್ರೆ ಆನ್ಸರ್ ನಮಗೆ ಶೇಪಿಂಗ್ ನ್ಯೂ ಇಂಡಿಯಾ ಶೇಪಿಂಗ್ ನ್ಯೂ ಇಂಡಿಯಾ ಅಂತ ಈ ಸರಿಯಾದರದ್ದು ಥೀಮ್ನ ಇಟ್ಕೊಂಡಿದ್ರು ಟೆಂತ್ ಕ್ವಶನು ವರ್ಡ್ಸ್ ಫಸ್ಟ್ ಹ್ಯೂಮನ್ ರೈಟ್ಸ್ ಟಿ ವಿ ಚಾನಲ್ ಹ್ಯೂಮನ್ ರೈಟ್ಸ್ ಟಿ ವಿ ಚಾನಲ್ ಇಡೀ ವರ್ಲ್ಡಲ್ಲಿ ಫಸ್ಟು ಯಾವ ಪ್ಲೇಸಲ್ಲಿ ಲಾಂಚ್ ಮಾಡಿದ್ದಾರೆ ಅಂತ ಲಂಡನ್ ಜೆನಿವಾ ರೋಮ್ ನ್ಯೂಯಾರ್ಕ್ ನೋಡಿ ಇದನ್ನು ಲಾಂಚ್ ಮಾಡಿರೋಂಥದ್ದು ಲಂಡನಲ್ಲಿ ಲಾಂಚ್ ಮಾಡಿದ್ದಾರೆ ಇನ್ನೊಂದು ಕ್ವಶನ್ ಏನು ಕೇಳ್ಬೋದು ಅಂತಂದರೆ ಇಂಡಿಯಾದಲ್ಲಿ ಬರುತ್ತಾ ಈ ಚಾನಲ್ಲು ಅಂತ ಹೇಳ್ಬಿಟ್ಟು ಕೇಳಿದ್ರೆ ಇಲ್ಲ ಇಂಡಿಯಾದಲ್ಲಿ ಬರಲ್ಲ ಬರೀ ಯುರೋಪು ಲ್ಯಾಟಿನ್ ಅಮೇರಿಕಾ ಮತ್ತು ಬೇರೆ ಕಂಟ್ರೀಸ್ ಯುರೋಪಿಯನ್ ಬೇಸ್ಡ್ ಕಂಟ್ರೀಸಲ್ಲೇ ಇದು ಟೆಲಿಕಾಸ್ಟ್ ಆಗ್ತಿರತ್ತೆ ಸೊ ಇದು ಯಾವ ಥರ ಅಂತಂದರೆ ಒಂಥರ ನಮಗೆ ಅಮೆಝಾನ್ ಪ್ರೈಮ್ ಇದೆ ಅಲ್ವಾ ಸೊ ಅಮೆಝಾನ್ ಪ್ರೈಮ್ ಥರನೇ ಇದು ಒಂಥರ ಟಿ ವಿ ಚಾನಲ್ಲು ಆನ್ಲೈನ್ ಇರೋಂಥದ್ದು ಟಿ ವಿ ಚಾನಲ್ಲು ಯಾಕೆ ಈ ಥರ ಟಿ ವಿ ಚಾನಲ್ ಶ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತಂದರೆ ನೋಡಿ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾ ಅಂತಂದರೆ ನಾವು ನ್ಯೂಸ್ ಏನು ನಾರ್ಮಲ್ ಆಗಿ ನೋಡ್ತಾ ಇರ್ತೀವಲ್ಲ ಅಲ್ಲಿ ನಮಗೆ ಹ್ಯೂಮನ್ ರೈಟ್ಸ್ ರಿಲೇಟೆಡು ಇಶ್ಯೂಸು ತುಂಬ ಕಮ್ಮಿ ತೋರಿಸ್ತಾರೆ ಎಕ್ಸಾಂಪಲ್ ಎಕ್ಸ್ಟ್ರೀಮಿಸಮ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು ಎಲ್ ಜಿ ಬಿ ಟಿ ರಿಲೇಟೆಡ್ ಇಶ್ಯೂ ಇಶ್ಯೂಸ್ ಆಗಿರ್ಬೋದು ವುಮನ್ ರೈಟ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು ಇವೆಲ್ಲದರ ಬಗ್ಗೆ ಟೆಲಿಕಾಸ್ಟು ತುಂಬ ಕಮ್ಮಿ ಆಗ್ತಾ ಇರುತ್ತೆ ಸೊ ಅದಕ್ಕೆ ಅದರ ರಿಲೇಟೆಡು ರೀಚೆಬಿಲಿಟಿ ತುಂಬ ಜಾಸ್ತಿ ಆಗಬೇಕು ಜಾಸ್ತಿ ಜನರಿಗೆ ತಲುಪಬೇಕು ಈ ಥರ ಇಶ್ಯೂಸು ತುಂಬ ನಡೀತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಈ ಥರ ಹ್ಯೂಮನ್ ರೈಟ್ಸು ಟಿ ವಿ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಲಂಡನ್ನಲ್ಲಿ ಸೊ ಕರೆಕ್ಟಾಗಿ ಹತ್ತು ಕ್ವೆಶನ್ನ ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ ನೀವು ಎಷ್ಟು ಸ್ಕೋರ್ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿರಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿಕೊಂಡು ಲೈಕ್ ಮಾಡ್ಕೊಂಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಯಾಕಂತಂದರೆ ಇದೇ ಥರ ವೀಡಿಯೋ ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತೀನಿ ನೆಕ್ಸ್ಟ್ ಲೆಸನ್ನಲ್ಲಿ ಮತ್ತೆ ಸಿಗೋಣ